ಒಂದು ಮಾತು, ಕಳೆದ ಬಾರಿ ಚುನಾವಣೆಯನ್ನು ಗೆಲ್ಲಬೇಕಾದ್ರೆ ಸಿದ್ದರಾಮಯ್ಯವರು ಯಾವಾಗಲೂ ಹೇಳ್ತಿರ್ತಾರೆ, ನನ್ನೆಲ್ಲ ಸೇರ್ಕೊಂಡು ನನ್ನ ಒಕ್ಕಲಿಗರ ವಿರೋಧಿ, ಬ್ರಾಹ್ಮಣರ ವಿರೋಧಿ, ಲಿಂಗಾಯತರ ವಿರೋಧಿ ಅಂತ ನನ್ನ ಮಣೆಪಟ್ಟೆ ಕಟ್ಬಿಟ್ರು. ಹಾಗಾಗಿ ಎಲ್ಲ ಜೆ ಡಿ ಎಸ್ಗೆ ಅಷ್ಟೊಂದು ಓಟ್ ಹಾಕ್ಬಿಟ್ರು, ಹಾಗಾಗಿ ಜೆ ಡಿ ಎಸ್ನವರೆಲ್ಲ 45 ಸಾವಿರ ಎಡಲ್ಲಿ ಗೆದ್ದುಬಿಟ್ರು, ನಾನು ಕೆಲಸ ಮಾಡಿದ್ದೆ ಅಂತ. ಈ ಬಾರಿ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷರು ಒಕ್ಕಲಿಗರಿಗೆ ಒಂದು ಅವಕಾಶ ಸಿಕ್ಕಿದೆ, ನನಗೊಂದು ಅವಕಾಶ ಮಾಡಿಕೊಡಿ, ಕಾಂಗ್ರೆಸ್ ಅವಕಾಶ ಮಾಡಿ ಅಂತ ಕೇಳ್ತಾವ್ರೆ. ಅದೇನೋ ಆ ಫ್ಯಾಕ್ಟ್ರಿ ಏನೋ ವರ್ಕೌಟ್ ಆಗುತ್ತಾ ಹೆಂಗೆ ಅಂತ. ಒಂದು ಸತ್ಯ ಹೇಳ್ತೀನಿ ಕೇಳಿ, ನಾವೇನೇ ರಾಜಕಾರಣಿಗಳು ಏನೇ ಹೇಳ್ಕೋಬೋದು, ಬೆಂಕಿ ಇಲ್ಲದೆ ಹೊಗೆ ಅಂತೂ ಆಡಲ್ಲ. ಯಾವ ಥರ ಬೆಂಕಿ ಅದು? ಏ, ನೀವು ಹೇಳಿದ್ರಲ್ಲ ಹಲವಾರು ಕಾರಣಗಳು ಕೊಟ್ರಿ, ಯಾರು ಯಾರು ವಿರೋಧಿ, ಯಾಕೆ ವಿರೋಧಿ ಅಂತಕ್ಕಂಥದ್ದು, ಅದು ನಮ್ಮ ನಡವಳಿಕೆ ಗೊತ್ತಾಗ್ಬಿಡ್ತದೆ. ನನ್ನ ಜಾತಿ ಪರನಾ, ಜಾತಿ ವಿರೋಧನಾ, ಯಾವ್ದಾರ ವರ್ಗಕ್ಕೆ ವಿರೋಧನಾ ಇಲ್ವಾ ಅಂತಕ್ಕಂಥದ್ದು ಜನ ಗಮನಿಸ್ತಾ ಇರ್ತಾರೆ. ಅದು ಎಲ್ಲೋ ಒಂದು ಕಡೆ ಜನಗಳು ಮನವರಿಕೆ ಆಗಿದೆ, ಇವತ್ತೂ ಇದೆ ಅದು. ಅದು ನಮ್ಗೆ ವರದಾನ ಆಗ್ಬೋದು.